स्टूडेंट्स कैपिटल गेन्स के वंदो सिक्स मार्क्स क्वेश्चन इदे इदु 2013 ನಲ್ಲಿ ಒಂದು 6 ಮಾರ್ಕ್ಸ್ ಗೆ ಬಂದಿರತಕ್ಕಂತ ಕ್ವೆಶ್ಚನ್ ಈ ಕ್ವೆಶ್ಚನ್ ನ ನೀಟ್ ಆಗಿ ಓದೋಣ ಯಾವ ರೀತಿ ಮಾಡೋದು ಫಸ್ಟ್ ಕ್ವೆಶ್ಚನ್ ಓದಿದಾಗ ನಾವು ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಫಸ್ಟ್ ಅದನ್ನ ಡಿಸೈಡ್ ಮಾಡಬೇಕು ಎರಡನೇದು ಅದು ಕ್ಯಾಪಿಟಲ್ ಅಸೆಟ್ ಅಲ್ವಾ ಅಂತ ಮೊದಲು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ಹೇಳೋದು ಎರಡನೇದು ಇದನ್ನ ಕ್ಲೀನ್ ಆಗಿ ಓದಬೇಕು फस्ट क्वेश्चन ओद्तनी क्वेश्चन ओदोद मुंचे दयविट्टु इन्नु साई स्टडी सर्कल यारु सब्सक्राइब माडिल्ल अवरेल्ल दयविट्टु सब्सक्राइब माडि सपोज नीवु सब्सक्राइब माडिद्रे निम्म फ्रेंड्स गू कूड दयविट्टु हेळि सब्सक्राइब माडोदक्के हेळि हागे एल्लरू कूड बेल ऐकान न प्रेस माडोदन्न मरिबेडि याकेंद्रे होस होस वीडियोस न नानु रिलीज माडिदाग अदु निमगे नोटिफिकेशन रूपदल्लि बरुत्ते ओके ना नेक्स्ट वीक वारदल्लने ಒಂದು ಲೈವ್ ಪ್ರೋಗ್ರಾಮ್ ಇದೆ ಆ ಲೈವ್ ಬರ್ತೀನಿ ನಿಮಗೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಆ ಲೈವ್ ಪ್ರೋಗ್ರಾಮ್ ನಲ್ಲಿ ಕೇಳಬಹುದು ಓಕೆನಾ ಈಗ ಈ ಕ್ವೆಶ್ಚನ್ ನ ಕ್ವಿಕ್ ಆಗಿ ಓದ್ಬಿಡೋಣ ಶ್ರೀಮತಿ ಲತಾ ಏಜ್ 56 ಇಯರ್ಸ್ ಆನ್ ಎಂಟರ್‌ಪ್ರೀನಿಯರ್ ಫ್ರಮ್ ಮುಂಬೈ ಬಾಟ್ ಎ ಡೈಮಂಡ್ ಸ್ಟಡ್ ಇನ್ ಆಗಸ್ಟ್ 1994 ಫಾರ್ ರೂಪೀಸ್ 36,000 She sold this diamond stud for 4,60,000 rupees in January 2020. The fair market value on 1/4/2001 was rupees 40,000 and cost of inflation index for 2001-2 is 100, 2019-20 is 289, determine capital gain anta helidare. For the assessment year 2020-21 ಅಂತ ಹೇಳಿದ್ದಾರೆ ಈಗ ನಾವು ಈ 2020-21 ಅಸೆಸ್ಮೆಂಟ್ ಇಯರ್ ದು ಈ ಕ್ಯಾಪಿಟಲ್ ಗೇನ್ ಪ್ರಾಬ್ಲಮ್ ನ ಮಾಡಬೇಕಾದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಫಸ್ಟ್ ಆಬ್ಜೆಕ್ಟ್ ಏನಪ್ಪಾ ಅಂದ್ರೆ ಡೈಮಂಡ್ ಸ್ಟಡ್ ಕರೆಕ್ಟಾ ಡೈಮಂಡ್ ಸ್ಟಡ್ ಅಂತ ಹೇಳಿದ್ರೆ ಏನು ಅಂದ್ರೆ ಒಂದು ಡೈಮಂಡ್ ದು ಒಂದು ಉಂಗುರ ತರದ್ದು ಓಕೆನಾ ಡೈಮಂಡ್ ಸ್ಟಡ್ ಅಂತ ಹೇಳಿದ್ರೆ ಅದು ಕಿವಿಗೆ ಇಟ್ಕೊಳ್ಳತಕ್ಕಂತದ್ದು ಆಗಿರಬಹುದು ಅಥವಾ ಮೂಗಿಗೆ ಇಟ್ಕೊಳ್ಳಬೇಕಾದ್ರೂ ಆಗಬಹುದು ಓಕೆನಾ ಅದು ಡೈಮಂಡ್ ಸ್ಟಡ್ ಅವರು 1994 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ ಎಷ್ಟಕ್ಕೆ ಅಂದ್ರೆ 36,000 ರೂಪೀಸ್ ಗೆ ಓಕೆನಾ ಇದನ್ನ 1st ಆಫ್ ಜನವರಿ 2020 ನಲ್ಲಿ ಎಷ್ಟಕ್ಕೆ ಮಾರ್ತಾ ಇದ್ದಾರೆ ಅಂದ್ರೆ 4,60,000 ರೂಪೀಸ್ ಗೆ ಮಾರ್ತಾ ಇದ್ದಾರೆ ನೋಡಿ ಫಸ್ಟ್ ನಮಗೆ ಬೇಕಾಗಿರತಕ್ಕಂತದ್ದು ಪರ್ಚೇಸ್ ಮಾಡಿರೋದು ಯಾವಾಗ ಅಂದ್ರೆ 1994 ಅಲ್ಲಿ ಸೇಲ್ ಮಾಡ್ತಾ ಇರೋದು ಯಾವಾಗ ಅಂದ್ರೆ 2020 ನಲ್ಲಿ ಇದು ಕ್ಯಾಪಿಟಲ್ ಅಸೆಟ್ ಅಂದ್ರೆ ಎಸ್ ಡೈಮಂಡ್ಸ್ ಇಸ್ ಎ ಕ್ಯಾಪಿಟಲ್ ಅಸೆಟ್ ಮೊದಲನೇದು ಕಂಡೀಷನ್ ಫುಲ್ಫಿಲ್ ಆಗಿದೆ ಎರಡನೇದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಇದು ಲಾಂಗ್ ಟರ್ಮ್ ಯಾಕೆ ನೋಡಿ ಸೆಕ್ಯೂರಿಟೀಸ್ ಅಲ್ಲ ಡೈಮಂಡ್ಸ್ ಇಸ್ ನಾಟ್ ಎ ಸೆಕ್ಯೂರಿಟೀಸ್ ಕರೆಕ್ಟಾ ಇದು ಅದರ್ ಅಸೆಟ್ಸ್ ಆಗುತ್ತೆ 94 ಅಲ್ಲಿ ಪರ್ಚೇಸ್ ಮಾಡಿರೋದು ಸೇಲ್ ಮಾಡ್ತಾ ಇರೋದು 2020 ನಲ್ಲಿ ಅಂದ್ರೆ ಮೋರ್ ದನ್ 30 ಇಯರ್ಸ್ ಗೆ ಸೇಲ್ ಮಾಡ್ತಾ ಇದ್ದಾರೆ ಕರೆಕ್ಟಾ ಹಾಗಾದ್ರೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ ಕರೆಕ್ಟಾ ಎಸ್ ಸರ್ ಆದ್ರೆ ಇಲ್ಲಿ ಒಂದು ಚಿಕ್ಕದೊಂದು ಪ್ರಾಬ್ಲಮ್ ಇದೆ ಏನದು ಅಂತ ಹೇಳಿದ್ರೆ ಅವರು ಪರ್ಚೇಸ್ ಮಾಡಿರೋದು 1994 ಅಲ್ಲಿ ಕರೆಕ್ಟಾ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಪ್ರಕಾರ ನಮಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂದ್ರೆ ಸಿಐಐ ಅಂತ ಹೇಳ್ತೀವಿ ಅದು ಯಾವಾಗಿಂದ ಇದೆ ಅಂದ್ರೆ 2001-2 ಇಂದ ಮಾತ್ರ ಇರೋದು ಹೌದಾ ಹಾಗಾದ್ರೆ 2001-2 ನಲ್ಲಿ 100 ರೂಪಾಯಿ ಬೆಲೆ 100 ರೂಪಾಯಿ ಅಂತ ಬೇಸಿಯರ್ ಅಂತ ತಗೊಂಡಿದ್ದೀವಿ ಆದ್ರೆ ಇಲ್ಲಿ ಈ ಲತಾ ಅನ್ನೋರು 94 ಅಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಯಾವಾಗ 1994 ಅಲ್ಲಿ ಆ ಡೈಮಂಡ್ ಸ್ಟಡ್ ಬೆಲೆ 36,000 ಅದರದು ಇವತ್ತಿನ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ ಆದ್ರೆ ಮಾರಿರೋದು ಮಾತ್ರ 1st ಆಫ್ ಜನವರಿ 2020 ನಮ್ಮ ಪ್ರೀವಿಯಸ್ ಇಯರ್ ಯಾವುದು 1920 ಮಾರ್ಚ್ 20 ವರೆಗೂ ಇದೆ ನಾವು ಜನವರಿ 20 ನಲ್ಲೇ ಮಾರ್ಬಿಡ್ತಾ ಇದೀವಿ ಅದು ಈ ವರ್ಷ ಪ್ರೀವಿಯಸ್ ಇಯರ್ಗೆ ಬರುತ್ತೆ ಈಗ ನಾವು ಸಿಐಎ ಹೆಂಗ್ ಮಾಡೋದು ಆಗ ನಾವು ಡೈಮಂಡ್ ಸ್ಟಡ್ ಯಾವಾಗ ಪರ್ಚೇಸ್ ಮಾಡಿರೋದು 1994 ಅದರ ಬೆಲೆ ಎಷ್ಟಿದೆ 36,000 ಆದ್ರೆ ಕ್ವಶನ್ ಅಲ್ಲಿ ಏನ್ ಹೇಳಿದಾನೆ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಡೈಮಂಡ್ ಸ್ಟಡ್ ವಾಸ್ ಆನ್ 1/4/2001 ಇಸ್ 40,000 ಅಂತ ಹೇಳ್ತಾರೆ ಅಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ
ಅಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ 2001-2 ಓಕೆನಾ 2001-2 ಎಷ್ಟಿತ್ತಂತೆ ಅದ್ರ ಮೇಲೆ 40,000 ಇತ್ತಂತೆ ಪರ್ಚೇಸ್ ಮಾಡಿದ್ದು ಎಷ್ಟು 36,000 ಈಗ ಯಾವ್ದು ತಗೊಳ್ಳೋದು ಕಾಸ್ಟ್ ಆಫ್ ಅಸೆಟ್ ಅನ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಎಷ್ಟು ತಗೊಳ್ಳೋದು 36,000 ತಗೊಳ್ಳೋದ 40,000 ತಗೊಳ್ಳೋದ ಇದೇ ದೊಡ್ಡ ಕ್ವಶನ್ ಮಾರ್ಕ್ ಯಾವಾಗ್ಲೂ ಅಷ್ಟೇ ಯಾವುದೇ ಅಸೆಟ್ ಅನ್ನ 2001-2 ಹಿಂದೆ ಪರ್ಚೇಸ್ ಮಾಡಿದ್ರೆ 2001-2 ಹಿಂದೆ ಪರ್ಚೇಸ್ ಮಾಡಿದ್ರೆ ಅದರ ಬೆಲೆ ಎಷ್ಟು ಅದರದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 2001-2 ಎಷ್ಟಿದೆ ಇವೆರಡೂ ಬೆಲೆಗಳಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನೇ ತಗೊಳ್ತೀವಿ ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ವಿಚ್ ಎವರ್ ಈಸ್ ಹೈಯರ್ ಆರ್ ವಿಚ್ ಎವರ್ ಈಸ್ ಮೋರ್ ಅದನ್ನೇ ತಗೊಳ್ತೀವಿ ಏನಂತ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಾಸ್ಟ್ ಆಫ್ ಪರ್ಚೇಸ್ ಅವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯೋ ಅದನ್ನೇ ತಗೊಳ್ತೀವಿ ಅರ್ಥ ಆಯ್ತಾ ಎಲ್ಲರಿಗೂ ಓಕೆ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ ಸೇ ಫಾರ್ ಎಕ್ಸಾಂಪಲ್ 1995 ಒಂದು 50,000 ಕ್ಯಾಪಿಟಲ್ ಅಸೆಟ್ ಇತ್ತು ಅದನ್ನ ನಾನು ನಮ್ಮ ಪ್ರೀವಿಯಸ್ ಇಯರ್ 1920 ಮಾರಿದ್ದೀನಿ ಅದರದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದು ಕಾಸ್ಟ್ ಆಫ್ ಅಕ್ವಿಸಿಷನ್ ಕಾಸ್ಟ್ ಆಫ್ ದ ಅಸೆಟ್ ಅದರದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ 1-4-2001 75,000 ಇತ್ತು ಅಂತ ಇಟ್ಕೊಳ್ಳಿ ಇವಾಗ ಇದರಲ್ಲಿ ಯಾವ್ದು ಜಾಸ್ತಿ ಇದೆ ವಿಚ್ ಎವರ್ ಈಸ್ ಹೈಯರ್ 75,000 ಹೈಯರ್ ಅದಕ್ಕೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ 50,000 ತಗೊಳ್ಳಲ್ಲ 75,000 ತಗೊಳ್ತೀವಿ ಎಲ್ರಿಗೂ ಅರ್ಥ ಆಯ್ತಾ ಎಸ್ ಸರ್ ಈಗ ಸೊಲ್ಯೂಷನ್ ಹೋಗೋಣ ಓಕೆನಾ ಹೆಂಗ್ ಮಾಡೋದು ಸೊಲ್ಯೂಷನ್ ಅಂತ ಹೇಳ್ಕೊಡ್ತೀನಿ ಓಕೆನಾ ಈಗ ಕಂಪ್ಯೂಟೇಷನ್ ಆಫ್ ಇದು ಎಂತದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಗ ಇದು ಫಾರ್ಮೇಟ್ ಅಂತ ಅನ್ಕೋಣ ಅನ್ಕೊಳ್ಳೋದಲ್ಲ ಇದೇ ಫಾರ್ಮೇಟ್ ಓಕೆನಾ ಎಷ್ಟಕ್ಕೆ ಮಾರಿದೀವಿ ಅದನ್ನ ನೋಡೋಣ ಫಸ್ಟ್ ಸೇಲ್ ಪ್ರೈಸ್ ಆಫ್ ಡೈಮಂಡ್ ಸ್ಟಾಕ್ ಎಷ್ಟಕ್ಕೆ ಮಾರಿದೀವಿ ಅಂದ್ರೆ 4,60,000 ಮಾರಿದೀವಿ ಮಾರೋದಕ್ಕೆ ಏನಾದ್ರೂ ಎಕ್ಸ್ಪೆನ್ಸಸ್ ಆಗಿದೆ ಅಂದ್ರೆ ಏನು ಖರ್ಚು ಆಗಿಲ್ಲ ಅದಕ್ಕೆ ನಾನು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ನಿಲ್ ಅಂತ ಆಗ್ತಾ ಇದೆ ಖಂಡಿತ ಬರೆದು ಬಿಡಿ ಇರ್ಲಿ ಇಲ್ಲದೆ ಹೋಗ್ಲಿ ಇದು ಫಾರ್ಮೇಟ್ ಅಲ್ಲಿ ಇರ್ಲಿ ಸೊ ದಟ್ ನಿಮಗೆ ಈ ಸ್ಟೆಪ್ಸ್ ಕ್ಲೀನ್ ಆಗಿ ಬರುತ್ತೆ ಇದನ್ನ ನೆಟ್ ಸೇಲ್ ಪ್ರೈಸ್ ಅಂತ ಕರಿತೀವಿ ಈ ನೆಟ್ ಸೇಲ್ ಪ್ರೈಸ್ ಅಲ್ಲಿ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಗ ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅಂದ್ರೆ ಕಾಸ್ಟ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಓಕೆನಾ ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ವಿಚ್ ಎವರ್ ಈಸ್ ಹೈಯರ್ ಅದನ್ನೇ ತಗೊಳ್ಬೇಕಾಗುತ್ತೆ ಕರೆಕ್ಟಾ ಈಗ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಪರ್ಚೇಸ್ ಇಯರ್ ಇಂಟು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಸೇಲ್ ಇಯರ್ ಕರೆಕ್ಟಾ ಈಗ ಕಾಸ್ಟ್ 36,000 ಇದೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ 40,000 ಇದೆ ಯಾವ್ದು ಜಾಸ್ತಿ ಇದೆ 40,000 ಜಾಸ್ತಿ ಇದೆ ಅದಕ್ಕೆ 40,000 ರುಪೀಸ್ ನ ಹಾಕೊಂಡಿದ್ದೀನಿ ಓಕೆನಾ ಯಾವ ವರ್ಷ ಜಾಸ್ತಿ ಇರೋದು ಫೇರ್ ಮಾರ್ಕೆಟ್ ವ್ಯಾಲ್ಯೂ 2001-2 ಅಂತ ಹೇಳ್ತಾರೆ 2001-2 ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 100 ಅಂತ ಹೇಳಿದ್ದಾನೆ ಕ್ವಶನ್ ಅಲ್ಲೇ ಕೊಟ್ಟಿದ್ದಾನೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಮಾರ್ತಾ ಇರೋದು ಯಾವತ್ತಪ್ಪ ಅಂದ್ರೆ January 2020 ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ 1920 ನಮ್ಮ 1920 ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 289 ಇದೆ ಓಕೆನಾ 289 ಹಾಗಾದ್ರೆ ನಮಗೆ 400 × 289 ಎಷ್ಟು ಬರುತ್ತೆ ಹೇಳಿ 400 × 289 ಈಸ್ 1,15,600 ಆಗುತ್ತೆ ಸೊ ಇದು ದಿಸ್ ಈಸ್ ದಿ ಕಾಸ್ಟ್ ಆಫ್ ಇಂಡೆಕ್ಸ್ ಟು ಕಾಸ್ಟ್ ಆಫ್ ಅಕ್ವಿಷನ್ ಅಂದ್ರೆ ನಿಮ್ಮ ಡೈಮಂಡ್ ಸ್ಟಡ್ ಬೆಲೆ 2001-2 ಡೈಮಂಡ್ ಸ್ಟಡ್ ನ ಬೆಲೆ 115,600 ಈವಾಗ 1920 ಈ 1,15,600 ರೂಪಾಯಿಗೆ ಮಾರಬೇಕಾಗಿರ್ತಕ್ಕಂತ ಡೈಮಂಡ್ ಸ್ಟಡ್ ಅನ್ನ
ನೀವು ಎಷ್ಟಕ್ಕೆ ಮಾರಿದಿರಾ 460,000 ರೂಪಾಯಿ ಮಾರಿದಿರಾ ಜಾಸ್ತಿಗೆ ಮಾರಿರೋದ್ರಿಂದ ನಮಗೆ ಬರ್ತಕ್ಕಂತದ್ದು ಗೇನ್ ಆಗುತ್ತೆ ಎಷ್ಟು ಗೇನ್ ಆಗುತ್ತೆ ಅಂತ ಹೇಳಿದ್ರೆ 3,44,000 ರೂಪೀಸ್ 44,400 ರೂಪೀಸ್ ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಈ ಡೇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ ನಮಗೆ ಯಾವ್ದಾದ್ರು ಅಸೆಟ್ ಪರ್ಚೇಸ್ ಮಾಡಿರೋದು 2001-2 ಕ್ಕಿಂತ ಹಿಂದೆ ಆಗಿದ್ರೆ ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದಾರ ಇಲ್ವಾ ಅಂತ ನೋಡಿ ಎಲ್ರಿಗೂ ಒಂದು ಕ್ವಶನ್ ಇದೆ ಸರ್ ನಾನು 1994 ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿದ್ದಾನೆ ಆದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ ಏನ್ ಮಾಡೋದು ಸರ್ ನೋಡಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಬಾಧೆ ಪಡಬೇಡಿ ಇದು ಎಷ್ಟಿದೆ 36,000 ಅಷ್ಟನ್ನ ತಗೊಳ್ಳಿ ಅಷ್ಟೇ ಏನೇನಿಲ್ಲ ಯಾಕೆಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ ಸಪೋಸ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ ಆವಾಗ 1994 ಅಲ್ಲಿ ಎಷ್ಟು ಬೆಲೆಗೆ ಪರ್ಚೇಸ್ ಮಾಡಿದ್ರು ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1-2 ನಲ್ಲಿ ಎಷ್ಟಿತ್ತು ಅವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯೋ ಅದನ್ನ ತಗೊಳ್ಳಿ ಇದು ಪಾಯಿಂಟ್ ಇನ್ನು ಕೆಲವರಿಗೆ ಇನ್ನೊಂದು ಕ್ವಶನ್ ಇರುತ್ತೆ ಸರ್ 1994 ಅಲ್ಲಿ ಪರ್ಚೇಸ್ ಮಾಡಿದಾಗ ಸೇ ಅದರ ಬೆಲೆ 46,000 ಇತ್ತು ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1-2 ನಲ್ಲಿ 40,000 ಆಗಿತ್ತು ಅವಾಗ ಏನ್ ಮಾಡೋದು ಸರ್ ಅವಾಗ ಕೂಡ ಅಷ್ಟೇ ಯಾವ್ದು ಜಾಸ್ತಿ ಇದೆ 40,000 ಬದಲು ನಾನು 46,000 ತಗೊಳ್ತಾ ಇದ್ದೆ ಅಷ್ಟೇ ಏನಿಲ್ಲ ಸೇ ರೂಲ್ಸ್ ಒಂದೇ ಅರ್ಥ ಆಗ್ತಿದ್ಯಾ ಇದು ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ದಯವಿಟ್ಟು ಇನ್ನೊಂದ್ಸರಿ ಕ್ಲೀನ್ ಆಗಿ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು